Hello everyone, this is Dr. Sanjana Ravindra working for Partha Dental chain of dental clinic. We Partha Dental are around 107 branches all over Andhra Pradesh, Telangana, Mathe Bangalore. Bangalore, we are around 28 branches and I work as a specialist in Baswanguri branch. So you can contact us, the Baswanguri branch at Indian Overseas Bank, the Gandhipaza Main Road. You can also say Vidyarthi Bhavan or the Rotigar Road. In the same lane we are there at the first floor. So ivaga nanu sankshiptavagi dental implants bage heltini. Partha Dental navili Partha Dental nalli on day to day basis we place implants around 10 to 15 implants per day, and ಜನರಿಗೆ ಡೆಂಟಲ್ ಇಂಪ್ಲಾಂಟ್ ಅಂದ ತಕ್ಷಣ ಭಯ ಬೀಳ್ತೀರಾ. ಸೊ ಏನಿದು ಡೆಂಟಲ್ ಇಂಪ್ಲಾಂಟ್? ಬೇಸಿಕಲಿ ಹಲ್ಲು ಇಲ್ಲದೇ ಇರೋ ಜಾಗದಲ್ಲಿ ಮುಂಚೆ ಏನು ಹಾಕ್ತಾಯಿದ್ವಿ, ಹಾಕಿ ತೆಗೆದು ಮಾಡ್ತಾಯಿದ್ವಿ. ಹಾಕಿ ತೆಗೆದು ಮಾಡೋದ್ರಲ್ಲಿ ತುಂಬಾ ಡಿಸ್ಕಂಫರ್ಟ್ ಇತ್ತು, ಆ್ಯಂಡ್ ತಿಂದಿದ್ದೆಲ್ಲ ಡೆಂಚರ್ ಕೆಳಗಡೆ ಹೋಗಿ ಸೇರ್ಕೊಳ್ಳೋದು ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಅದಾದ್ಮೇಲಿಂದ ಎರಡು ಹಲ್ಲು ಹೊರೆದುಬಿಟ್ಟು ಬ್ರಿಡ್ಜ್ ಥರ ಕಟ್ಟಾಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಚೆನ್ನಾಗಿರೋ ಹಲ್ಲನ್ನ ಹಾಗೆ ಇಟ್ಬಿಟ್ಟು ಬರೀ ಯಾವ ಹಲ್ಲು ಮಿಸ್ಸಿಂಗು ಅದೇ ಜಾಗದಲ್ಲಿ ನಾವು ಈ ಸ್ಕ್ರೂ ಥರ ಹಾಕಿ ಆ ಹಲ್ಲನ್ನ ಕಟ್ಬೋದು. ಇವಾಗ ಅಕಸ್ಮಾತ್ ಇವತ್ತು ನಾವು ಹಲ್ಲು ಕೀಳ್ತಾ ಇದ್ದೀವಿ ಅಂದರೆ ಹಲ್ಲು ಕಿತ್ತು ಕೀಳೋ ಅದೇ ಅನಿಸ್ತೀಶಾದಲ್ಲಿ ಈ ಥರ ಒಂದು ಟೈಟಾನಿಯಂ ಸ್ಕ್ರೂ ಹಾಕಿ ಹಲ್ಲನ್ನ ಕಟ್ಬಹುದು. ಸೊ ಹಲ್ಲು ಕಿತ್ತ ತಕ್ಷಣ ನಿಮಗೆ ಯು ಹ್ಯಾವ್ ಸಮಥಿಂಗ್ ಫಾರ್ ರಿಪ್ಲೇಸ್ಮೆಂಟ್. ಮತ್ತು ಬರೀ ಒಂದು ಹಲ್ಲಲ್ಲ ಎರಡು ಹಲ್ಲಲ್ಲ, ಇಡೀ ಹಲ್ಲು ಡೆಂಚರ್, ಇಡೀ ಡೆಂಚರ್ ಮುಂಚೆ ಆಕ್ರಿಲಿಕ್ ಡೆಂಚರ್ ಥರ ಎರಡು ಹಲ್ಲು ಸೆಟ್ ಇರೋದಲ್ಲ, ಇವಾಗ ಅದನ್ನು ಸಹ ಡೆಂಟಲ್ ಇಂಪ್ಲಾಂಟ್ ಹಾಕಿ ಫಿಕ್ಸ್ಡಾಗಿ ಮಾಡ್ಬೋದು. ಆವಾಗ ಪೇಷಂಟ್ ನೀವು ಹಾಕಿ ತೆಗೆದು ಮಾಡೋಷ್ಟು ಮತ್ತು ತುಂಬಾ ಸರಿಯಾಗಿ ಕೂತ್ಕೊಂತಾರಲ್ಲ ಅಂತೆಲ್ಲ ಮುಂಚೆ ತುಂಬ ಕಂಪ್ಲೇಂಟ್ಸ್ ಇತ್ತು. ಬಟ್ ಇವಾಗ ಅದೆಲ್ಲ ಮಿನಿಮೈಸ್ ಆಗ್ಬೋದು ಈ ಡೆಂಟಲ್ ಇಂಪ್ಲಾಂಟ್ಸ್ ಇಟ್ಕೊಂಡು. ಈಗ ಡೆಂಟಲ್ ಪ್ರೊಸೀಜರ್, ಇನ್ಫ್ಯಾಕ್ಟ್ ಹಲ್ಲು ಕೀಳೋದಕ್ಕಿಂತ ಇಟ್ಸ್ ಅ ಮಚ್ ಸಿಂಪ್ಲರ್ ಪ್ರೊಸೀಜರ್. ಆ್ಯಂಡ್ ಹಲ್ಲು ಕೀಳುವಾಗ ಯಾವ ಅನಿಸ್ತೀಶಾ ಕೊಟ್ಟಿರ್ತೀವೋ ಅದೇ ಅನಿಸ್ತೀಶಾದಲ್ಲಿ ಮೈನರ್ ಇಟ್ಸ್ ಅ ಸರ್ಜಿಕಲ್ ಪ್ರೊಸೀಜರ್. ಈ ಟೈಟಾನಿಯಂ ಸ್ಕ್ರೂ ಬರುತ್ತೆ, ಇವಾಗ ನಾವೇನಾದ್ರೂ ಬಿದ್ದಿರುವಾಗ ಕಾಲು ಅಥವಾ ಮಂಡಿಗೆ ಪ್ಲೇಟ್ ಹಾಕ್ತಾರೆ ಅಂತಾರಲ್ಲ, ಸೇಮ್ ಅದೇ ಟೈಟಾನಿಯಂ ಮೆಟೀರಿಯಲ್ನಲ್ಲಿ ನಾವು ಹಲ್ಲಿಗೆ ಹಾಕಿ ಮಾಡ್ಬೋದು. ಸೊ ಈಗ ಡೆಂಟಲ್ ಇಂಪ್ಲಾಂಟ್ ಅಂದರೆ ಏನು? ಈ ಥರ ಒಂದು ಸ್ಕ್ರೂ ಇರುತ್ತೆ, ಟೈಟಾನಿಯಂ ಸ್ಕ್ರೂ ಇರುತ್ತೆ. ಸೊ ಹಲ್ಲು ಕಿತ್ತ ತಕ್ಷಣ ಅಥವಾ ಹಲ್ಲು ಇಲ್ಲದೇ ಇರೋ ಜಾಗದಲ್ಲಿ ಈ ಸ್ಕ್ರೂನ ಇನ್ಸರ್ಟ್ ಮಾಡಿ ಅರೌಂಡ್ 2 to 3 days ಬಿಟ್ಟು ವಸುಡು ಎಲ್ಲ ಕವರ್ ಆಗುತ್ತೆ. ಅದಾದಮೇಲಿಂದ ಈ ಥರ ಟೆಂಪ್ರರಿ ಕ್ಯಾಪ್ ಥರ ಕೊಡ್ತೀವಿ. ಈ ಕ್ಯಾಪ್ ನಿಮ್ಮಲ್ಲಿ ಅರೌಂಡ್ 3 to 4 months ಇರಬೇಕು. ಅದಾದಮೇಲಿಂದ ಪರ್ಮನೆಂಟ್ ಕ್ಯಾಪಿಂಗ್ ಕೊಡ್ತೀವಿ. ಈಗ ನೀವು ಕೇಳ್ಬೋದು ಯಾಕೆ 3 to 4 months ಬೇಕು ಅಂತ. ಈ ಇಂಪ್ಲಾಂಟು ನಮ್ಮ ಮೂಳೆಗೆ ಗಟ್ಟಿಯಾಗಿ ಕೂತ್ಕೊಳ್ಳೋಕ್ಕೆ ಅರೌಂಡ್ 3 to 4 months ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಫಸ್ಟು ಥೆರಪಿ ಕ್ಯಾಪ್ ಇಲ್ಲ ಟೆಂಪ್ರರಿ ಕ್ಯಾಪ್ ಅಂತ ಕೊಡ್ತೀವಿ, ಅದಾದಮೇಲಿಂದ ಪರ್ಮನೆಂಟ್ ಕ್ಯಾಪ್ ಹಚ್ಕೊಳ್ಬೋದು. ಸೊ ಇಟ್ಸ್ ಅ ಲೈಫ್ ಲಾಂಗ್ ಇರುತ್ತೆ ಇದು. ನಾವು ಆಮೇಲಿಂದ ಇದು ಒಂದ್ಸಲಿ ಮೂಳೆಗೆ ಗಟ್ಟಿಯಾಗಿ ಕೂತ್ಕೊಂಡ ಮೇಲಿಂದ ಅದನ್ನು ತೆಗಿಬೇಕು ಅಂದ್ರೂ ಇಡೀ ಬೋನ್ ಕೊರೆದ್ಬಿಟ್ಟೆ ತೆಗಿಬೇಕು, ಅಷ್ಟು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇವಾಗ ಕೇಳ್ಬೋದು ನನಗೆ ಈಗ ಅಕ್ಕಪಕ್ಕ ಹಲ್ಲು ಹೋದ್ಮೇಲಿಂದ ಈ ಇಂಪ್ಲಾಂಟ್ ಹಾಕ್ಸಿರೋದು ವೇಸ್ಟ್ ಅಂತ. ಖಂಡಿತ ವೇಸ್ಟ್ ಆಗಲ್ಲ. ಸೊ ಅಕಸ್ಮಾತ್ ಈ ಹಲ್ಲು ಹೋದರೆ ಅದ್ರ ಪಕ್ಕನೇ ಇನ್ನೊಂದು ಇಂಪ್ಲಾಂಟ್ ಹಾಕೊಂಡ್ಬಿಟ್ಟು ಈ ಥರ ಬ್ರಿಡ್ಜ್ ಹಾಕೊಂಡ್ಬೋದು. ಸೊ ಇಟ್ಸ್ ಅ ಒನ್ಸ್ ಹಾಕೊಂಡ್ರೆ ಇಡೀ ಲೈಫ್ ಲಾಂಗ್ ನಿಮಗೆ ಬಾಳಿಕೆ ಬರುತ್ತೆ. ಸೊ ನಾವು ಪಾರ್ಥ ಡೆಂಟಲ್ನಲ್ಲಿ ವಿ ಹ್ಯಾವ್ ವಿ ಡೂ ಇಂಪ್ಲಾಂಟ್ ಅಟ್ ಅ ವೆರಿ ಲೆಸ್ ಕಾಸ್ಟ್ ಆ್ಯಂಡ್ ಇಟ್ಸ್ ಆಲ್ಸೋ ವಿ ಗಿವ್ ಗ್ಯಾರಂಟಿ ಟು ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಎವ್ರಿಥಿಂಗ್ ಇಟ್ಸ್ ಇನ್ಕ್ಲೂಡೆಡ್. ಆ್ಯಂಡ್ ಡೂ ಕಮ್ ಆ್ಯಂಡ್ ವಿಸಿಟ್ ಅಸ್ ಆ್ಯಂಡ್ ಎನಿ ಕ್ವೆರೀಸ್ ಏನೋ ಏನಾದರೂ ಡೌಟ್ ಅಥವಾ ಏನೇ ಒಂದು ಇದ್ದರೂ ಫೀಲ್ ಫ್ರೀ ಆ್ಯಂಡ್ ವಿಸಿಟ್ ಅಸ್ ಆ್ಯಂಡ್ ಥ್ಯಾಂಕ್ ಯು.